ಒಂದು ವೇಳೆ ರಾಜ್ಯ ಸರ್ಕಾರಕ್ಕೆ ಇದು ತುಂಬ ಆಗುತ್ತೆ ಅನ್ನೋದಾದರೆ ತಾತ್ಕಾಲಿಕವಾಗಿ ಅವರಿಗೆ ಇಪ್ಪತ್ತೆಂಟು ಸಾವಿರ ಕನಿಷ್ಠ ವೇತನ ಫಿಕ್ಸ್ ಮಾಡಿ ಅನ್ನೋದು ನಮ್ಮದು ಒಂದು ಡಿಮ್ಯಾಂಡ್ ಎರಡನೇದು ಭಾಳ ಮುಖ್ಯವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಂಥ ಸ ವಿಶೇಷ ನೇಮಕಾತಿ ನಿಯಮಾವಳಿಗಳು ಅಂತ ಏನು ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಕಾರ್ಮಿಕರಿಗೆ ವಿರುದ್ಧವಾಗಿದ್ದಾವೆ ಅದೇನು ಅಂತಂದರೆ ನಲವತ್ತೈದು ವರ್ಷ ಮೇಲ್ಪಟ್ಟಿದರೆ ಕಾಯಂ ಮಾಡೋಂಗಿಲ್ಲ ಅರವತ್ತು ವರ್ಷ ಮೇಲ್ಪಟ್ಟವನ್ನ ನಿವೃತ್ತಿಗೊಳಿಸಬೇಕು ಆದರೆ ಯಾವುದೇ ಪರಿಹಾರ ಕೊಡೋಂಗಿಲ್ಲ ಆಮೇಲೆ ಏಳ್ನೂರು ಜನಕ್ಕೆ ಒಬ್ಬ ಏಳ್ನೂರು ಜನ ಸಾರ್ವಜನಿಕರಿಗೆ ಒಬ್ಬ ಪೌರಕಮ ನೇಮಕ ಮಾಡ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಅದೇ ಅವೆಲ್ಲವೂ ಅವೈಜ್ಞಾನಿಕ ಆ್ಯಕ್ಚುಲಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಸಲ ಐ ಪಿ ಡಿ ಸಾಲಪ್ನವ್ರ ಕಮಿಷನ್ ರಿಪೋರ್ಟೇ ಹೇಳ್ತಾ ಇದೆ ಐನೂರು ಜನಕ್ಕೆ ಒಬ್ಬರು ತಗೋಬೇಕು ಅಂತೇಳ್ಬಿಟ್ಟು ಆಮೇಲೆ ಈ ಏಜ್ ಏನು ಫಿಕ್ಸ್ ಮಾಡಿದ್ದಾರೆ ಈಗ ಆಲ್ರೆಡಿ ನಲವತ್ತೈದು ವರ್ಷ ಐವತ್ತು ವರ್ಷ ಆಗಿದೆ ನೀವು ಏಜ್ ಫಿಕ್ಸ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಯಾರಿಗೂ ಆಗೋದಿಲ್ಲ ಓಕೆ ಎಲ್ಲರನ್ನೂ ಒಡೆದು ಇವನ್ನೇನು ಇಲ್ದಂಗೆ ಮನೆಗೆ ಕಳಿಸಬೇಕು ಅಂತ ದುರುದ್ದೇಶ ಇಟ್ಕೊಂಡೆ ಈ ವಿಶೇಷ ನೇಮಕಾತಿ ನಿಯಮಗಳು ಮಾಡಿದರು ಇದನ್ನು ಮಾಡಿಫಿಕೇಷನ್ ಮಾಡಬೇಕು ಇದನ್ನು ತಿದ್ದುಪಡಿ ತರಬೇಕು ಕನಿಷ್ಠ ಐವತ್ತೈದು ವರ್ಷವೂ ನೀವು ಕಣ್ ಪರಿಗಣಿಸ್ಬೇಕು ಅಂತ ನಾವು ಕೇಳ್ತೇವೆ ಯಾಕಂದರೆ ಇವರು ಗಲೀಜ್ ಕೆಲಸ ಅನೈರ್ಮಲ್ಯ ಕೆಲಸ ಮಾಡಿಕೊಂಡು ತಮ್ಮ ಆರೋಗ್ಯಗಳನ್ನು ಇತರರ ಆರೋಗ್ಯ ಕಾಪಾಡೋಕ್ಕೆ ಹೋಗಿ ತಮ್ಮ ಆರೋಗ್ಯನ ಪ ಹಾಳು ಮಾಡ್ಕೊಂಡಿದ್ದಾರೆ ಇಂಥವ್ರಿಗೆ ನೀವು ಕನಿಷ್ಠ ಗೌರವ ಮಾನವಗಳು ಪರಿಹಾರ ಕೊಡದೇ ಅರವತ್ತು ವರ್ಷ ಆಯಿತು ಅಂತೇಳಿ ಒಂದು ರೂಪಾಯಿನೂ ಕೊಡ್ದಂಗೆ ಅದು ಅವ್ರಿಗೆ ಗೊತ್ತಿರೋದ್ರೆ ಅರವತ್ತು ವರ್ಷ ಆಗಿದೆ ಅಂತೇಳಿ ಇವರೇ ನೋಡ್ಕೊಂಬಂತು ಬೆಳಗ್ಗೆ ಎಂಬ ಕೆಲಸಕ್ಕೆ ಹೋಗಿರ್ತಾರೆ ಆ ಮನುಷ್ಯ ಬೆಳಗ್ಗೆ ಹೋದಾಗ ನಿಂದು ಅರವತ್ತು ವರ್ಷ ಆಗಿದೆ ಕೆಲಸಕ್ಕೆ ಬೇಡ ಅಂತ ಕಳಿಸ್ತೀವಿ ನಿರ್ದಾಕ್ಷಿಣ್ಯವಾಗಿ ರಾಜ್ಯದ ಪೂರ್ತಿ ನಿರ್ದಾಕ್ಷಿಣ್ಯ ಕಳಿಸ್ತಾ ಇದ್ದಾರೆ ಸೊ ಇದನ್ನು ನಾವು ಒಪ್ತಾಯಿಲ್ಲ ಇದನ್ನು ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅವರ ಕುಟುಂಬದಷ್ಟ್ರ ಕೆಲಸ ಕೊಡಿ ನೀವು ಫಸ್ಟು ಅಲ್ಲಿವರೆಗೂ ನಾವು ಹೋಗಲ್ಲ ಅಂತಕ್ಕಂಥದ್ದೊಂದು ಈ ಏಜ್ ಲಿಮಿಟ್ ಏನಿದೆಯಲ್ಲ ಅದನ್ನ ಅದನ್ನು ನೀವು ಬದಲಾಯಿಸಬೇಕು ನಲವತ್ತೈದು ವರ್ಷ ಮಾಡಬೇಕು ಅಂತ ಯಾರು ಹೇಳಿದ್ದು ನಿಮಗೆ ಇದು ಒಂದು ಆಮೇಲೆ ವಸತಿ ಸಂಬಂಧಪಟ್ಟಂತೆ ಏನಾಗಿದೆ ಕಾಯಂ ನೌಕರಿಗೆ ಗೃಹಭಾಗ್ಯ ಯೋಜನೆಯಡಿಯಲ್ಲಿ ಆರು ಲಕ್ಷ ಏಳು ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿಸ್ತಾ ಇದ್ದಾರೆ ಬೇರೆ ಕಾರ್ಮಿಕರಿಗೆ ಕಟ್ಟಿಸ್ತಾ ಇಲ್ಲ ಅದೇ ಸೇಮ್ ಕೆಲಸ ಮಾಡ್ತಾರೆ ಅಲ್ಲೇ ಇರ್ತಾರೆ ಅವ್ರೂ ಈ ಯಾಕೆ ತಾರತಮ್ಯ ಮಾಡ್ತೀರಿ ನೀವು ಅವರು ಪೌರ ಕಾರ್ಮಿಕರೇ ಅವರು ಯು ಜಿ ಡಿ ವರ್ಕರ್ಸೆ ಅವರು ಲೋಡರ್ಸೇ ಅವರು ಕಸ ತಗೊಂಡೋಗಾರೆ ಅವ್ರಿಗೆ ಮಾತ್ರ ಕೊಡೋದು ಇವ್ರಿಗೆ ಕೊಡೋಲ್ಲ ಅಂದರೆ ಏನು ಅರ್ಥ ಅದು ಅವ್ರಿಗೂ ಕೊಡಬೇಕು ಅಂತಕ್ಕಂಥದ್ದು ಒಂದು ಮೇಯ್ನಾಗಿ ಸಿರಾದಲ್ಲಿ ನಾವು ಹೇಳಿದ್ವಿ ಈಗ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿನ ಜಿಲ್ಲಾಧಿಕಾರಿಗಳ ಜೊತೆಗೆ ನಾವು ಮಾತುಕತೆ ಮಾಡಿ ಎಲ್ಲ ತಾಲೂಕಿನಲ್ಲಿ ಪೂರಕಕ್ಕೆ ಎರಡೆರಡು ಎರಡು ಎಕರೆ ಮೂರು ಮೂರು ಎಕರೆ ಜಮೀನ ರಿಸರ್ವ್ ಮಾಡಿಸಿದ್ವಿ ಅದೇ ಥರ ಸಿರಾದಲ್ಲೂ ಮಾಡಿಸಿದ್ವಿ ಸಿರಾದಲ್ಲಿ ರಿಸರ್ವ್ ಆಗಿರ್ತಕ್ಕಂಥ ಜಮೀನನ್ನ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೋಗಿ ಅದನ್ನು ಸ್ವಾಧೀನಪಡಿಸ್ಕೊಂಡು ಅದನ್ನು ಸೈಟ್ಗಳಾಗಿ ಮಾಡಿ ಇವ್ರು ಸೈಟ್ ಕೊಡಬೇಕು ಸೈಟ್ ಕೊಟ್ಟರೆ ನಾಳೆ ಬೆಳಿಗ್ಗೆ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ ಅವರು ಮನೆಗಳು ಕಟ್ಟಿಸ್ತಾರೆ ಅಥವಾ ಹಣ ಕೊಡ್ತಾರೆ ಕಟ್ಸ್ಕೊಳಕ್ಕೆ ಸೈಟ್ ಕೊಡೋಕ್ಕೆ ಏನಾಗುತ್ತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತಲ್ಲಿ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಇಲ್ಲಿವರೆಗೂ ಆ ಕೆಲಸ ಮಾಡಿಲ್ಲ ಇಮ್ಮಿಡಿಯೇಟಾಗಿ ನೀವು ಹೋಗಿ ಆ ಜಾಗವನ್ನು ಸ್ವಾಧೀನಪಡಿಸ್ಕೊಂಡು ಅದನ್ನು ಸೈಟ್ಗಳು ಮಾಡಿ ನೀವು ಸೈಟ್ ಕೊಡಿ ಅವರಿಗೆ ಅನ್ನೋದು ನಮ್ಮದು ಆಮೇಲೆ ಮದ್ಯ ಇದು ಬೆಳಗಿನ ಉಪಹಾರ ತುಂಬ ಕಳಪೆ ಇದ್ದಾರೆ ಆ ಇಪ್ಪತ್ತು ರೂಪಾಯಿಗೆ ಯಾರೂ ತಿಂಡಿ ಕೊಡೋಕ್ಕಾಗೋದಿಲ್ಲ ಕುಡಿಯೋಕ್ಕೆ ನೀರು ಕೊಡೋಲ್ಲ ಕೈ ತೊಳ್ಕೊಡಕ್ಕೆ ನೀರಿಲ್ಲ ಆಮೇಲೆ ಜಾಗ ಇಲ್ಲ ಆಮೇಲೆ ನಮ್ಮ ಕಾರ್ಮಿಕರು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ರೆಸ್ಟ್ ತಗೋಬೇಕಾದ್ರೆ ಎಲ್ಲೂ ಜಾಗ ಇಲ್ಲ ರೋಡಲ್ಲೇ ಬಿದ್ದಿರಬೇಕು ಸೊ ಹಂಗಾಗಿ ನಾವು ಅದನ್ನು ನೀವು ಅಪ್ಗ್ರೇಡ್ ಮಾಡಿ ಅಂದರೆ ಸ್ವಲ್ಪ ಜಾಸ್ತಿ ಮಾಡಿ ಎಪ್ಪತ್ತು ರೂಪಾಯಿ ಮಾಡಿ ನೀವು ಅವ್ರಿಗೆ ಚಪಾತಿ ಕೊಡಿ ಬೆಳಗ್ಗೆ ಮೊಟ್ಟೆ ಕೊಡಿ ಪೌಷ್ಟಿಕ ಇದು ಈ ಬೆಳಗಿನ ಉಪಹಾರ ಬಂದಿದ್ದು ಬರೀ ಅನ್ನ ತಿನ್ನಕಲ್ಲ ಪೌಷ್ಟಿಕ ಆಹಾರಕ್ಕಂತಾರೆ ತನಿದ ಯೋಜನೆ ಇದು ಇದರಲ್ಲಿ ಅನ್ನದಲ್ಲಿ ಆ ಚಿತ್ರಾನ್ನದಲ್ಲಿ ಪಾಲಿನಲ್ಲಿ ಯಾವ ಪೌಷ್ಟಿಕ ಆಹಾರ ಇದೆ ನೀವು ಮೊಟ್ಟೆನೂ ಮ ಚಪಾತಿ ಈ ಥರದ ಗಟ್ಟಿ ಪದಾರ್ಥ ಕೊಡಿ ಅವ್ರಿಗೆ ಹಾರ್ಡ್ ವರ್ಕರ್ಸ್ ಅವರು ಗಟ್ಟಿ ಕೆಲಸ ಮಾಡೋರು ಅಂತೇಳಿ ನಾವು ಈಗಾಗಲೇ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅಜಯ್ ನಾಗಭೂಷಣ ಅವ್ರ ಹತ್ರ ಮಾತಾಡಿದ್ದೀವಿ ಡಿಸೆಂಬರ್ ಏಳನೇ ತಾರೀಕು ಅವ್ರು ಒಪ್ಕೊಂಡಿದ್ದಾರೆ ನಾವು ಮಾಡ್ತೀವಿ ಹೇಳ್ಬಿಟ್ಟು ಇದು ಆಗಬೇಕು ಅಂತಕ್ಕಂಥದ್ದು ಆಮೇಲೆ ಎಲ್ಲರಿಗೂ ಆರೋಗ್ಯ ಚೆಕಪ್ ಮಾಡಬೇಕು ಅಂತೇಳಿ ಡಿ ಎಮ್ ಎಲ್ಲಿ ಪದೇ ಪದೇ ಆದೇಶ ಮಾಡ್ತಾರೆ ಮೂರು ಮೂರು ತಿಂಗಳಿಗೆ ಮೆಡಿಕಲ್ ಚೆಕಪ್ ಮಾಡಿ ಪ್ರತಿ ತಿಂಗಳು ಹೆಪಟೈಟಿಸ್ ಬಿ ಇಂಜೆಕ್ಷನ್ ಹಾಕಿ ವರ್ಷಕ್ಕೊಂದು ಸರ್ತಿ ಅವ್ರಿಗೆ ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿ ಇವು ಯಾವೂ ಒಂದು ನಿಯಮಿತವಾಗಿ ಇಲ್ಲ ಒಂದು ನಿಯಮಿತವಾಗಿ ಈ ಸ್ಥಳೀಯ ಅಧಿಕಾರಿಗಳು ಅವ್ರದ್ದೇನೋ ಲೆಕ್ಕದಲ್ಲಿ ಏನೋ ಮಾಡಿಬಿಡ್ತಾರೆ ಮಾಡಿದೀವಿ ಅಂತ ಹೇಳ್ಬಿಡ್ತಾರೆ ಸೇಫ್ಟಿ ಇಕ್ವಿಪ್ಮೆಂಟ್ಸು ಇವತ್ತಿನವರೆಗೂ ಪ್ರಾಪರಾಗಿ ಸೈಂಟಿಫಿಕ್ಕಾಗಿ ಟೆಕ್ನಾಲಜಿ ಬೇಸ್ಡ್ ಆಗಿ ಅವರಿಗೆ ಸೈ ಇಕ್ವಿಪ್ಮೆಂಟ್ಸ್ ಕೊಟ್ಟಿಲ್ಲ ಮಾರ್ಕೆಟಲ್ಲಿ ಸಿಗುವಂಥ ಯಾವುದೊಂದು ಆಡ್ಮೇ ತಂದು ಕೊಟ್ಬಿಡ್ತಾರೆ ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕೊಟ್ಬಿಡ್ತಾರೆ ಬಟ್ ಅವು ಹಾಕ್ಕೊಳಕ್ಕೆ ಬರೋಲ್ಲ ಅವ್ರು ಕೊಟ್ಟಂಗೆ ಆಗುತ್ತೆ ಇವ್ರು ತೊಗೊಂಡಂಗಾಗತ್ತೆ ಅವ್ರು ಎಲ್ತಂತು ಹಾಳ ಹಾಳಾಗ್ಬಿಡ್ತಾರೆ ಸೊ ಈ ಇಷ್ಟು ವಿಷಯಗಳನ್ನು ನಾವು ಮಾತುಕತೆ ಮಾಡೋದ್ರ ಮೂಲಕ ಈಗಾಗಲೇ ಅನೇಕ ಸತಿ ನಾವು ಉನ್ನತ ಮಟ್ಟದ ಸಭೆಗಳಲ್ಲೂ ಮಾತಾಡಿದ್ವಿ ಮಿನಿಸ್ಟ್ರ ಜೊತೆಗೆ ಮಾತಾಡಿದ್ವಿ ನಮ್ಮ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರು ನಾವು ಎಲ್ಲರೂ ಕೂತ್ಕೊಂಡು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೀವಿ ಇದ್ರ ಬಗ್ಗೆ ಒಂದು ಜಸ್ಟ್ ಒಂದು ಓರಿಯೆಂಟೇಷನ್ ಮಾಡಬೇಕು ಇವರೆಲ್ಲ ತಿಳಿಸ್ಬೇಕು ಇವರಿಗೆಲ್ಲ ಒಂದು ಅರಿವು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಂಡು ಇದ್ರ ಬಗ್ಗೆ ಮಾತುಕತೆ ಮಾಡ್ತಾಯಿದ್ದೀನಿ ಅನ್ನೋದು ಕೊನೆಗೆ ಲಾಸ್ಟ್ ಪಾಯಿಂಟು ಈಗಾಗಲೇ ಈ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಅಂತ ಏನಿದ್ದಾರೆ ಈ ಕಕ್ಕಸ್ ತೊಳೆಯುವಂಥವರು ಪಿಟ್ಟು ತೊಳೆಯುವಂಥರು ಪಿಟ್ಟು ಗುಂಡಿಗಳು ಇದ್ರ ಬಗ್ಗೆ ಸರ್ವೆ ನಡೀತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ನಗರಗಳಲ್ಲಿ ಹಳ್ಳಿಗಳಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ಸರ್ವೆ ಕಮಿಟಿ ಮೆಂಬರು ನಾನಿದ್ದೀನಿ ಎಲ್ಲ ಕಡೆ ನಾನೇ ಹೋಗಿ ವೆರಿಫಿಕೇಷನ್ ಮಾಡಿ ನಾವು ಮಾಡ್ತಾಯಿದ್ದೀನಿ ಸಿರಾ ನಗ ನಗರದಲ್ಲಿ ಸಿರಾ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಯಾರೇ ಆ ಥರ ಫಿಟ್ ಕ್ಲೀನ್ ಮಾಡ್ಕೊಂಡು ಜೀವನ ಮಾಡುವಂಥದ್ದು ಯಾರ್ಯಾರಿದ್ದಾರೆ ಅವರೆಲ್ಲರೂ ಬಂದು ಸ್ವಾಗೋಷಣೆ ಮಾಡ್ಕೊಂಡ್ರೆ ಅವ್ರಿಗೆ ಸರ್ಕಾರದ ಕಡೆಯಿಂದ ಐ ಡಿ ಕಾರ್ಡ್ ಸಿಗುತ್ತೆ ಮತ್ತು ಅವರಿಗೆ ಸರ್ಕಾರದ ಕಡೆಯಿಂದ ಪುನರ್ವಸತಿ ಸಿಗುತ್ತೆ ಸೊ ಇಷ್ಟನ್ನು ನಾನು ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ ಸರ್ ಬೇಡಿಕೆ ಮನವಿ ಮಾಡ್ತೀರ ಮನವಿ ಮಾಡ್ತೀರ ಸರ್ಕಾರದವರು ಕಾಯಮಾತಿ ಒಂದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಕಾಯಂ ಮಾಡೋದ್ರ ಬಗ್ಗೆ ಎಲ್ಲರನ್ನೂ ಕಾಯಂ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಒಂದು ಸಿಂಗಲ್ ಪಾಯಿಂಟ್ ಎಲ್ಲರನ್ನೂ ಕಾಯಂ ಮಾಡಿ ಅಂತ ಹೇಳಿ ಮೊನ್ನೆ ಡಿಸೆಂಬರ್ ಏಳನೇ ತಾರೀಕು ಪ್ರಿನ್ಸಿಪಲ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಜೊತೆಗೆ ಮಾತುಕತೆ ಆದಾಗ ಒಂದು ಮಾತ್ರ ನನ್ನ ಅಧಿಕಾರಕ್ಕೆ ಬರೋದಿಲ್ಲ ಅದನ್ನು ಸರ್ಕಾರ ತೀರ್ಮಾನ ಮಾಡಬೇಕು ಏನಿದೆ ಏಜು ಮತ್ತು ಪರಿಹಾರ ಕೊಡೋದು ಉಪಹಾರ ಮನೆ ಇವೆಲ್ಲ ಇದ್ದಾವೆ ಡೆಫಿನೆಟಾಗಿ ನಾವು ಮಾಡ್ತೀವಿ ಅದನ್ನು ಪ್ರತಿ ತಿಂಗಳು ತಿಂಗಳು ಮೀಟಿಂಗ್ ಕರೆಯೋಣ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತೇಳಿ ಪ್ರಿನ್ಸಿಪಲ್ ಸೆಕ್ರೆಟ್ರಿಯವರು ಒಪ್ಕೊಂಡಿದ್ದಾರೆ ಸರ್ ಸೊ ಹಂತ ಹಂತವಾಗಿ ಮಾಡಬೇಕಾಗಿದೆ ಇಲ್ಲಿನ ಜಿ ಸ್ಥಳೀಯ ಜಿಲ್ಲಾಧಿಕಾರಿಗಳು ಇಲ್ಲಿನ ಅಧಿಕಾರಿಗಳು ಸಹ ಅದಕ್ಕೆ ಒಮ್ಮತ ಕೊಟ್ಟು ಮಾಡಬೇಕಾಗಿದೆ ಆಯ್ತು ಆಯಿತು ಯಾಕಂದರೆ ಕೆಲವು ವಿಷಯಗಳು ಇಲ್ಲೇ ಆಗಬೇಕಾಗಿದೆ ಇಲ್ಲಿ ಲೋಕಲಲ್ಲಿ ಕೆಲವು ವಿಷಯಗಳು ಜಿಲ್ಲಾ ಮಟ್ಟದಲ್ಲಿ ಆಗಬೇಕಾಗಿದೆ ಕೆಲವು ವಿಷಯಗಳು ರಾಜ್ಯ ಮಟ್ಟದಲ್ಲಿ ಆಗಬೇಕಾಗಿದೆ ಸೊ ಇಲ್ಲೇ ಆಗಬೇಕಾಗಿ ನೋಡಿ ಉದಾಹರಣೆಗೆ ಈಗ ನಾನು ಅವ್ರಿಗೆ ಅವಾಗಲೇ ಹೇಳಿದರು ಗುತ್ತಿಗೆ ಕಾರ್ಮಿಕರಿಗೆ ನಾಲ್ಕು ತಿಂಗಳೇ ಸಂಬಳ ಕೊಟ್ಟಿಲ್ಲ ಅಂತೇಳಿ ಯಾಕೆ ಇಲ್ಲಿ ಮಾಡ್ಬೇಕಾದ್ರೆ ಕೆಲಸ ನಾಲ್ಕು ತಿಂಗಳಿಗೆ ಸಂಬಳ ಕೊಟ್ಟಿಲ್ಲ ಅಂತಂದ್ರೆ ಇಟ್ ಮೀನ್ ನೀವೇನೋ ದಾಖಲೆಗಳೇನೋ ಕೊಟ್ಟಿಲ್ಲ ನೀವು ನೀವೇನೋ ಲೆಕ್ಕ ಸಬ್ಮಿಟ್ ಮಾಡಿಲ್ಲ ಸರ್ಕಾರಕ್ಕೆ ನೀವು ಹಣ ತರಿಸ್ಕೊಂಡಿಲ್ಲ ನೀವು ಇಟ್ ಈಸ್ ಯುವರ್ ಮಿಸ್ಟೇಕ್ ಒಂದು ತಿಂಗಳೇನೋ ಚಿಕ್ಕಮ್ಮೆ ನಾಲ್ಕು ತಿಂಗಳು ಯಾಕೆ ಕೊಟ್ಟಿಲ್ಲ ನೀವು ನಾಲ್ಕು ತಿಂಗಳು ಹಂಗಾರೆ ಅವ್ರು ಏನು ತಿನ್ಬೇಕು ಅವರು ಜೀವನ ಹೆಂಗೆ ಮಾಡ್ಬೇಕು ಅವರು ಅವ್ರ ಮಕ್ಕಳು ಮರಿ ಹೆಂಗೆ ಜೀವನ ಮಾಡಬೇಕು ಸೊ ಇದು ಆಯುಕ್ತರ ಮಿಸ್ಟೇಕ್ ಇದು ನಾನು ಹೇಳ್ತೀನಿ ಆಯುಕ್ತರ ಇದು ನೀವು ಇಮ್ಮಿಡಿಯೇಟಾಗಿ ನೀವು ರಿಲೀಸ್ ಮಾಡಬೇಕು ಸಂಬಳನ ನೀವು ಬೇರೆ ಯಾವುದು ಫಸ್ಟ್ ಕೊಡಿ ಅವ್ರಿಗೆ ನೀವು ಆಮೇಲೆ ಬೇಕಾದ್ರೆ ಏನಾದ್ರು ಮಾಡಿಕೊಂಡಿದ್ದೀವಿ ಸೊ ನಾಳೆ ಬೆಳಗ್ಗೆನೇ ಡಿ ಸಿ ಅವ್ರ ನಾನು ಫೋನ್ ಮಾಡಿ ಮಾತಾಡ್ತೀನಿ ಸಾಧನೆ ಭೇಟಿ ಮಾಡ್ತೀನಿ ಪಿ ಡಿ ಅವರನ್ನ ಡಿ ಸಿ ಅವ್ರನ್ನ ಇದು ತಪ್ಪಿದು ಯಾಕಂದರೆ ವಿಜಿಲೆನ್ಸ್ ಕಮಿಟಿಗೆ ಬಂದಾಗ ಈ ಅಧಿಕಾರಿಗಳು ಸುಳ್ಳು ಹೇಳ್ತಾರೆ ಅಲ್ಲಿ ಸಂಬಳ ಯಾವುದು ಪೆಂಡಿಂಗ್ ಇಲ್ಲ ಅಂತ ಹೇಳ್ತಾರೆ ಜಸ್ಟ್ ಈಗ ಒಂದು ಲಾಸ್ಟ್ ಮಂತ್ ಮೀಟಿಂಗ್ ಆಯಿತು ಈ ವಿಷಯ ಬಂದಿಲ್ಲ ಅಲ್ಲಿ ಸುಳ್ಳು ಹೇಳಿದ್ದಾರೆ ಈಗ ನಾನು ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಆರು ತಿಂಗಳಿಗೆ ಸಂಬಳ ಕೊಟ್ಟಿಲ್ಲ ಅಂತೇಳಿ ಸರ್ ನನಗೆ ಕೊನೆಯದಾಗಿ ಅದನ್ನೇ ತಾವು ಬಂದಾಗ ನಾನು ಮಾತಾಡ್ತಾ ಇದ್ದೆ ಯಾರೂ ಬೇರೆ ಬೇರೆ ಆಮಿಷಗಳಿಗೆ ಬಲಿಯಾಗಬೇಡಿ ಲಂಚಗಳು ಕೊಡೋಕ್ಕೆ ಅಥವಾ ಇನ್ನೇನೋ ಕೊಡೋಕ್ಕೆ ಬಲಿಯಾಗಬೇಡಿ ನೀವು ಬುದ್ಧಿವಂತರಾಗಿ ನೀವು ನಾಲೆಡ್ಜ್ ಬೆಳೆಸ್ಕೊಳ್ಳಿ ಏನು ನಿಮ್ಮ ನಿಮ್ಮ ಹಕ್ಕುಗಳನ್ನ ಕೇಳೋದಕ್ಕೆ ಯಾರ ಅಪ್ಪಣೆ ಏನು ಬೇಕಾಗಿಲ್ಲ ಮತ್ತು ಎದುರ್ಕೋಬೇಡಿ ನೀವು ಯಾರಿಗೇನು ಗುಲಾಮರಲ್ಲ ನೀವು ನೀವು ಬುದ್ಧಿವಂತರಾಗಿ ಬದುಕಬೇಕು ಮಕ್ಕಳನ್ನ ಶಾಲೆಗೆ ಕಳಿಸಿ ಇಲ್ಲೇ ನಾವು ಭೀಮ್ ಶಾಲೆ ನಡೆಸ್ತಾ ಇದ್ದೀರ ರಾತ್ರಿ ಸಂಜೆ ಶಾಲೆ ನಡೆಸ್ತೀವಿ ಇಲ್ಲೇನುರಾದಲ್ಲಿ ಎಲ್ಲ ಮಕ್ಕಳನ್ನ ಕಳಿಸಿ ಎಲ್ಲ ಮಕ್ಕಳು ಕಲ್ತ್ಕೊಳ್ಳಿ ಎಲ್ಲ ಮಕ್ಕಳು ಉನ್ನತ ಶಾ ವ್ಯಾಸಂಗ ಮಾಡಿ ಅಪ್ಪ ಅಮ್ಮನ ಕೆಲಸಕ್ಕೆ ಕರೆದಕ್ಕೆ ನೋಡ್ಕೊಡಿ ಸೊ ಇಷ್ಟನ್ನು ನಾನು ಹೇಳ್ತೀನಿ ಮತ್ತು ಒಗ್ಗಟ್ಟಾಗಿರಿ ನೀವು ಯಾವಾಗಲೂ ನಮ್ಮಲ್ಲಿ ಏನಾಗುತ್ತೆ ತುಂಬ ಒಗ್ಗಟ್ಟಿಲ್ಲದೆ ಇರೋದು ನಮ್ಮ ಜನ ಬ್ರೋಕನ್ ಪೀಪಲ್ಸ್ ದಯವಿಟ್ಟು ಒಗ್ಗಟ್ಟಾಗಿರಿ ನೀವೆಲ್ಲ ಮುದ್ವಂತರಿದ್ದೀರಿ ಎಲ್ಲರೂ ಯುವಕರಿದ್ದಾರೆ ಇದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು